ರಾಜ್ಯ ರಾಜಕಾರಣದ ಹಿರಿಯ ರಾಜಕಾರಣಿ, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ, ಮಂಡ್ಯದ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ಮಗ ಎಲ್ ಎಸ್ ಚೇತನ್ಗೌಡ ತಮ್ಮ ಹುಟ್ಟೂರು ನಾಗಮಂಗಲ ತಾಲೂಕಿನ ಬಿಂಡಿಗಿನವಲೆ ಹೋಬಳಿ ಲಾಳನಕೆರೆಗೆ ಬಂದಿದ್ದಾರೆ. ಈಗ ಬೆಂಗಳೂರಿನಿಂದ ತಬರುನೇರದ ಮಣ್ಣಿನ ವಾಸ ನೀಡಿದ್ದು ಬರಲು ಕಾರಣವೇನು ಅಂದರೆ ಮತ್ತೆ ಅದೇ ರಾಜಕಾರಣ. ರಾಜ್ಯದೆಲ್ಲೆಡೆಯಂತೆ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ನಾಗಮಂಗಲದಲ್ಲೂ ರಾಜಕೀಯ ಸ್ಪರ್ಧಾಕಾಂಕ್ಷಿಗಳ ಆಸೆ ಚಿಗುರೊಡೆಸಿವೆ. ಪ್ರತಿಷ್ಠಿತ ಬಿಂಡಿಗಿನ ಕ್ಷೇತ್ರದಲ್ಲೂ ಜಿಲ್ಲಾ ಪಂಚಾಯಿತಿ ಚುನಾವಣಾ ಪೂರ್ವ ಭರಾಟೆಗಳು ಗರಿಗೆದರಿವೆ. ಬಿಂಡಿಗಿನವಲೆ ಕ್ಷೇತ್ರದ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಈ ವರ್ಗದ ಸ್ಪರ್ಧಾಕಾಂಕ್ಷಿಗಳು ಹೊಸ ದಿರಿಸಿನಲ್ಲಿ ಮತದಾರರ ಮುಂದೆ ಪ್ರತ್ಯಕ್ಷವಾಗತೊಡಗಿದ್ದಾರೆ. ಕೆಲವರಿನ್ನು ಸ್ಪರ್ಧಾಕಾಂಕ್ಷೆಯ ಬಗ್ಗೆ ಕಾರ್ಯಕರ್ತರೊಡನೆ ಪಕ್ಷಗಳ ಮುಖಂಡರು ವರಿಷ್ಠರೊಂದಿಗೆ ಚರ್ಚಿಸುವುದರಲ್ಲಿ ನಿರತರಾಗಿದ್ದಾರೆ. ಆದರೆ ಎಲ್ ಆರ್ ಶಿವರಾಮೇಗೌಡರ ಮಗ ಎಲ್ ಎಸ್ ಚೇತನ್ಗೌಡ ಮಾತ್ರ ಬಿಂಡಿಗಿನವಲೆ ಕ್ಷೇತ್ರದಲ್ಲಿ ಚುನಾವಣಾ ಪೂರ್ವ ಭರಾಟೆ ಪ್ರಾರಂಭಿಸಿದ್ದಾರೆ. ಎಲ್ ಎಸ್ ಚೇತನ್ಗೌಡ ಈ ಮೊದಲೇ ಹೇಳಿದಂತೆ ನಾಗಮಂಗಲ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದ ಎಲ್ ಆರ್ ಶಿವರಾಮೇಗೌಡರ ಮಗ ಮೂಲತಃ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ನಂತರ ಪದ್ಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಚಿವ ಅಶೋಕ್ ಅವರ ವಿರುದ್ಧ ಸ್ಪರ್ಧಿಸಿ ಗಣನೀಯ ಮತ ಪಡೆದು ಸೋಲು ಕಂಡಿದ್ದರು. ಹಿರಿಯ ಘಟಾನುಘಟಿ ರಾಜಕಾರಣಿ ಅಶೋಕ್ ಅವರ ವಿರುದ್ಧವೇ ಸ್ಪರ್ಧಿಸಿ ಸೋತರು. ಪ್ರಥಮ ಪ್ರಯತ್ನದಲ್ಲೇ ಬೇಸರಿಸಿಕೊಂಡಿದ್ದ ಯುವಕ ತಂದೆ ಸಂಸದರಾಗಿದ್ದಾಗಲೂ ಕಾಂಗ್ರೆಸ್ನೇ ಉಳಿದಿದ್ದ ಚೇತನ್ ದಿಢೀರನೆ ಬಿಂಡಿಗಿನ ಮೇಲೆ ಹೃದಯ ಭಾಗದಲ್ಲಿ ನಿಂತು ಕಮ್ಮಿಗಿದಾಗ ಸಾರ್ವಜನಿಕರು ಅಚ್ಚರಿಪಟ್ಟಿದ್ದರು. ಬೆಂಗಳೂರಿನಲ್ಲಿ ರಾಜಕೀಯ ಜೀವನ ಕಂಡುಕೊಡಲು ಪ್ರಯತ್ನಿಸಿದ್ದ ಹುಡುಗ ಚೇತನ್ ಈಗ ಹಳ್ಳಿಯ ಬಾರಿಗಳಲ್ಲಿ ಸುತ್ತಾಡುವಾಗ ಬಿಂಡಿಗಿನವಲೆ ಕ್ಷೇತ್ರದ ಜನತೆ ಉತ್ತಮ ಸ್ಪಂದನೆ ಸಿಕ್ಕಿತು. ಜನರ ಹಾಗೂ ಮತದಾರರ ಸ್ಪಂದನೆಗೆ ಮರುಳಾದ ಚೇತನ್ ಕೂಡ ರಾಜಕಾರಣದ ಪುನರ್ಪ್ರವೇಶ ತವರಿನಿಂದಲೇ ಆಗಲಿ ಎಂದು ಗ್ರಾಮ ದೇವತೆ ಅಚಲ ಪರಮೇಶ್ವರಿಗೆ ಅಡ್ಡಬಿದ್ದು ಚುನಾವಣಾ ಪ್ರಚಾರ ಪ್ರಾರಂಭಿಸಿಯೇ ಬಿಟ್ಟಿದ್ದಾರೆ. ಸಣ್ಣ ಸಮಸ್ಯೆ ಶುರುವಾಗಿರುವುದೇ ಇಲ್ಲಿ. ಕಾಂಗ್ರೆಸ್ನಲ್ಲಿದ್ದ ಚೇತನ್ ಗೌಡ ಜೆಡಿಎಸ್ ಅಭ್ಯರ್ಥಿ ಎಂದು ಫೀಲ್ಡಿಗಿಳಿದಿದ್ದು ಪಕ್ಷನಿಷ್ಠ ಕಾರ್ಯಕರ್ತರುಗಳಲ್ಲಿ ಗೊಂದಲ ಉಂಟಾಗಲು ಕಾರಣವಾಗಿತ್ತು. ಸಮಸ್ಯೆ ಅರ್ಥ ಮಾಡಿಕೊಂಡ ತಂದೆ ಎಲ್ ಆರ್ ಶಿವರಾಮೇಗೌಡ, ತಾಯಿ ಸುಧಾ ಶಿವರಾಮೇಗೌಡ ಜೆಡಿಎಸ್ ವರಿಷ್ಠರೊಡನೆ ಚರ್ಚಿಸಿ ಚೇತನ್ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರಲು ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ. ಇನ್ನೊಂದು ವಾರ ಒಪ್ಪತ್ತಿನಲ್ಲಿ ಚೇತನ್ ಗೌಡ ಜೆಡಿಎಸ್ ಸೇರುವುದು ಖಚಿತವಾಗಿದೆ. ಕಾಂಗ್ರೆಸ್ ಇಮೇಜ್ನಲ್ಲಿದ್ದ ಚೇತನ್ ಗೌಡ ಇದೀಗ ಜೆಡಿಎಸ್ ಇಮೇಜ್ ಪಡೆದು ಬಿಂಡಿಗಿನ ಮೇಲೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಮಾಡುತ್ತಾ ಚುನಾವಣಾ ಪೂರ್ವ ಪ್ರಚಾರ ಮುಂದುವರೆಸಿದ್ದಾರೆ. ಶಿವರಾಮೇಗೌಡರ ಹಳೆಯ ಬಳಗ, ಚೇತನ್ ಗೌಡರ ಹೊಸ ಯುವಕರ ಪಡೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆಂಬ ಸುದ್ದಿ ಹರಡಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಚೇತನ್ ಗೌಡರ ವಿರುದ್ಧ ಪ್ರಬಲ ಸ್ಪರ್ಧೆ ಒಡ್ಡುವ ಅಭ್ಯರ್ಥಿ ಹುಡುಕಾಟ ನಡೆಸಿರುವ ಪುಕಾರು ಹರಡಿದೆ. ಅಷ್ಟಕ್ಕೂ ಚುನಾವಣಾ ದಿನಾಂಕವೇ ಪ್ರಕಟವಾಗದಿರುವಾಗ ಅದಕ್ಕೂ ಮುಂಚೆಯೇ ತಮ್ಮ ಚುನಾವಣಾ ಸಾಮರ್ಥ್ಯವನ್ನು ಅನಾವರಣಗೊಳಿಸಲು ಹೊರಟಿದ್ದಾರೆ ಚೇತನ್ ಗೌಡ. ತಮ್ಮ ಸಮಾಜ ಸೇವಾ ಚಟುವಟಿಕೆಗಳನ್ನು ಕ್ಷೇತ್ರದಾದ್ಯಂತ ಚುರುಕುಗೊಳಿಸಿರುವ ಚೇತನ್ ಗೌಡ ಭರ್ಜರಿಯಾಗಿ ಚುನಾವಣಾ ಪೂರ್ವ ಪ್ರಚಾರ ಪ್ರಾರಂಭಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಆಶೀರ್ವಾದ ಪಡೆದಿದ್ದಾರೆ. ಹಾಗೆಯೇ ಶಾಸಕ ಕೆ ಸುರೇಶಗೌಡ, MLC ಅಪ್ಪಾಜಿಗೌಡ ಸಹಕಾರವನ್ನು ಕೋರಿದ್ದಾರೆ. ಮಂಡ್ಯ ಜಿಲ್ಲಾ ಯುವ ಮುಖಂಡರುಗಳು, ಜನಪ್ರತಿನಿಧಿಗಳು, JDS ಪಡೆ ಇವರ ಪರ ಚುನಾವಣಾ ತಂತ್ರ ರೂಪಿಸುತ್ತಿದ್ದಾರಂತೆ. ಹಾಗೆ ಈಗಿಂದೀಗಲೇ ತಂದೆ ಎಲ್ ಆರ್ ಶಿವರಾಮೇಗೌಡ ಹಾಗೂ ತಾಯಿ ಸುಧಾ ಶಿವರಾಮೇಗೌಡ ಮಗನ ಸ್ಪರ್ಧೆಗೆ ಅವಕಾಶ ನೀಡಿರುವುದೇ ಅಲ್ಲದೆ ಪ್ರಚಾರಕ್ಕೆ ತಾವು ಮುಂದೆ ಬರುವ ಸಾಧ್ಯತೆಗಳಿದ್ದಾವೆ. ಆದರೆ ಬಿ ಫಾರಂ ದೊರೆಯುತ್ತದೆ ಎಂಬುದು ಮುಖ್ಯವಾದ ಪ್ರಶ್ನೆ. ಈ ನಡುವೆ ಮೀಸಲಾತಿಯ ಗುಮ್ಮ ಕೂಡ ಕಾಡುತ್ತಿದೆ. ಸರ್ಕಾರ ರಾಜ್ಯದಾದ್ಯಂತ ಮೀಸಲು ಹಾಗೂ ಕ್ಷೇತ್ರ ವಿಂಗಡಣೆಯನ್ನು ಪುನರ್ ನಿಗದಿಪಡಿಸುತ್ತದೆ ಎಂಬ ಸುದ್ದಿ ಕೂಡ ಹರಡಿದೆ. ಯುವ ನಾಯಕನಿಗೆ ಯಾವ ಅಡೆತಡೆಗಳು ಬಾರದಿದ್ದರೆ ಪಕ್ಷ ಟಿಕೆಟ್ ನೀಡಿದರೆ ನಾಯಕರುಗಳ ವರಿಷ್ಠರ ಪೂರ್ಣ ಬೆಂಬಲ ದೊರೆತರೆ ಚೇತನ್ ಗೌಡ ಮತ ಪಡೆಯಲು ಸಾಹಸ ಪ್ರದರ್ಶನ ಮಾಡಬೇಕಾಗುತ್ತದೆ ಎಂದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗುತ್ತಿದೆ. ಈ ವಿಷಯದಲ್ಲಿ ಗೆಲ್ಲುತ್ತಾರೆಂಬ ಆಶಯವನ್ನು ಮತದಾರರು ವ್ಯಕ್ತಪಡಿಸುತ್ತಿದ್ದಾರೆ. ಮುಂದೆ ಕಾದು ನೋಡೋಣ.